ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ಶ್ರೀಲಂಕಾದಲ್ಲಿ ಎಮರ್ಜೆನ್ಸಿ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಸರ್ಕಾರ ಆಲ್ ಔಟ್ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಚೈನಾದಲ್ಲಿ ಮತ್ತೊಮ್ಮೆ ಕೊರೋನಾ ಹೀಗೆ ಸುತ್ತಮುತ್ತ ಇರೋ ದೇಶದಲ್ಲಿ ಒಂದೊಂದು ಪ್ರಾಬ್ಲಮ್ ಆದರೆ ಭಾರತ ಮಾತ್ರ ಎಷ್ಟು ನೆಮ್ಮದಿಯಾಗಿದೆ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದೆ ಆ ಹಬ್ಬ ಈ ಹಬ್ಬ ಅಂತ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇಲ್ಲಿ ಯಾವ ತೊಂದರೆನೂ ಇಲ್ಲ ಎಲ್ಲರೂ ನೆಮ್ಮದಿಯಾಗಿದ್ದೀವಿ ಆದರೆ ದುರಂತ ನೋಡಿ ಬರೀ ಪೆಟ್ರೋಲ್ ಡೀಸೆಲ್ ರೇಟ್ನ ಇಟ್ಕೊಂಡು ಬೇರೆ ಯಾವ್ದಾವುದೋ ಕಂಟ್ರೀಸ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ ನಮಗಿಂತ ಶ್ರೀಲಂಕಾ ಸಂತೋಷವಾಗಿದೆ ಮೋಸ್ಟ್ ಹ್ಯಾಪಿಯೆಸ್ಟ್ ಕಂಟ್ರಿ ಅಂದರು ಪೆಟ್ರೋಲ್ ಡೀಸೆಲ್ ರೇಟ್ ಕಂಪೇರ್ ಮಾಡಿದರು ಪಕ್ಕದ ದೇಶಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕಮ್ಮಿಗೆ ಸಿಗುತ್ತೆ ನಮ್ಮ ದೇಶದಲ್ಲಿ ಮಾತ್ರ ನೂರು ರೂಪಾಯಿ ಅಂತ ಬಾಯ್ ಬಾಯ್ ಬಡ್ಕೊಂಡ್ರು ಈಗ ಅದೇ ಶ್ರೀಲಂಕಾಕ್ಕೆ ನಲ್ವತ್ತು ಸಾವಿರ ಟನ್ ಪೆಟ್ರೋಲ್ ಡೀಸೆಲ್ ಕಳಿಸಿದ್ದೀವಿ ಈಗ ಎಲ್ಲಿದ್ದೀರಾ ನೀವೆಲ್ಲ ರೀಸೆಂಟ್ಲಿ ಮಾರ್ಚ್ ಮೂವತ್ತೊಂದಕ್ಕೆ ರಾಹುಲ್ ಗಾಂಧಿ ಒಂದು ಟ್ವೀಟ್ ಮಾಡಿದರು ಏಷ್ಯಾದ ಕೆಲವು ಕಂಟ್ರೀಸಲ್ಲಿ ಪೆಟ್ರೋಲ್ ಪ್ರೈಸಸ್ ಎಷ್ಟೆಷ್ಟಿದೆ ಅಂತ ಹಾಕಿದರು ಲಾಸ್ಟಲ್ಲಿ ಇಂಡಿಯನ್ ಪ್ರೈಸು ಮೆನ್ಷನ್ ಮಾಡಿದರು ಇದರ ಮೇನ್ ಇಂಟೆನ್ಷನ್ ಏನಿತ್ತು ಅಂದರೆ ಚಿಕ್ಕ ಪುಟ್ಟ ದೇಶ ಕಂಪೇರ್ ಮಾಡಿದರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಇದೆ ಅಂತ ಬೇರೆ ಎಲ್ಲ ದೇಶಕ್ಕಿಂತ ಭಾರತದಲ್ಲಿ ಜಾಸ್ತಿ ಟ್ಯಾಕ್ಸ್ ಅಂತ ತೋರಿಸಿದ್ರು ಬರೀ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳೋದ್ಕಿಂತ ಮುಂಚೆ ಆ ದೇಶದ ಸಿಟ್ಯುವೇಶನ್ ಹೆಂಗಿದೆ ಅಂತ ಒಂದ್ಸತಿ ನೋಡಿ ಪಾಕಿಸ್ತಾನದ ಸಂಸತ್ತಲ್ಲಿ ಹೈ ಡ್ರಾಮಾ ನಡೀತಿದೆ ಇನ್ನೊಂದು ಕಡೆ ಎಪ್ಪತ್ತೆರಡು ರೂಪಾಯಿಗೆ ಪೆಟ್ರೋಲ್ ಕೊಡ್ತಿದ್ದ ಶ್ರೀಲಂಕಾ ಕತೆ ಕೇಳೋದೇ ಬೇಡ ನೂರು ರೂಪಾಯಿ ಪೆಟ್ರೋಲ್ ರೇಟ್ ಇರುವ ಇಂಡಿಯಾ ಅಕ್ಕಿಯಿಂದ ಹಿಡಿದು ಎಲ್ಲ ಕಮಾಡಿಟೀಸ್ ಕಳಿಸ್ತಾ ಇದೆ ಆದರೂ ಬಿಡಿ ಇಂಡಿಯಾಕ್ಕಿಂತ ಶ್ರೀಲಂಕಾನೇ ಹ್ಯಾಪಿ ಚೈನಾದ ಟ್ರ್ಯಾಪ್ಗೆ ಬಿದ್ದಿರುವ ಶ್ರೀಲಂಕಾ ಇವಾಗ ಎಮರ್ಜೆನ್ಸಿ ಅನೌನ್ಸ್ ಮಾಡಿದೆ ಅಧ್ಯಕ್ಷ ಮಹೀನ್ ರಾಜ್ ಪಕ್ಷ ಬಿಟ್ಟು ಎಲ್ಲ ಮಿನಿಸ್ಟರ್ಸ್ ರಿಸೈನ್ ಮಾಡಿದ್ದಾರೆ ಜನರು ಆತಂಕದಿಂದ ದಂಗೆ ಎದ್ದಿದ್ದಾರೆ ಪೆಟ್ರೋಲ್ ರೇಟ್ ಬಿಡಿ ಒಂದು ಪ್ಯಾಕೆಟ್ ಹಾಲಿನ ಪುಡಿಗೆ ಇನ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಆದರೂ ನಿಮ್ಮ ಪಾಲಿಗೆ ಶ್ರೀಲಂಕಾನೇ ಹ್ಯಾಪಿಯೆಸ್ಟ್ ಕಂಟ್ರಿ ಅಲ್ಲ ಭಾರತ ಕೋವಿಡ್ ಎದುರಿಸಿದ ರೀತಿಯನ್ನು ಕಂಡು ಇಡೀ ಜಗತ್ತು ಹೊಗಳ್ತಾ ಇದೆ ಆದರೂ ಆಗಲೂ ಭಾರತವನ್ನು ಬೇರೆ ದೇಶ ಕಂಪೇರ್ ಮಾಡಿದ್ರಿ ಈಗ ಚೈನಾದಲ್ಲಿ ಹದಿನಾಲ್ಕು ಸಾವಿರ ಕೋವಿಡ್ ಕೇಸಸ್ ಇದೆ ಶಾಂಘಾಯಲ್ಲಿ ಲಾಕ್ಡೌನು ಇದೆ ಆದರೂ ನಮ್ಗಿಂತ ಚೈನಾನೇ ಹ್ಯಾಪಿಯಸ್ಟ್ ಕಂಟ್ರಿ ಅಲ್ವಾ ಇನ್ನೊಂದು ಕಡೆ ಬಾಂಗ್ಲಾದೇಶದಲ್ಲಿ ಅಂತೂ ಯಾವಾಗ ನೋಡಿದ್ರು ಹಿಂದೂಗಳ ಮೇಲೆ ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ನಡೀತಾ ಇರುತ್ತೆ ಐವತ್ತು ವರ್ಷದಲ್ಲಿ ಒಂದು ಕೋಟಿಗಿಂತ ಹೆಚ್ಚು ಹಿಂದೂ ಜನರು ಬಾಂಗ್ಲಾದೇಶವನ್ನು ಬಿಟ್ಟು ಹೋದರು ಆದರೂ ಬಾಂಗ್ಲಾದೇಶ ನಮ್ಗಿಂತ ಹ್ಯಾಪಿಯೆಸ್ಟ್ ಕಂಟ್ರಿ ಅಲ್ವಾ ಹೀಗೆ ಕಂಡ ಕಂಡ ದೇಶಗಳಿಗೆ ಭಾರತವನ್ನು ಕಂಪೇರ್ ಮಾಡಿದರು ಇಂಡಿಯಾದಲ್ಲಿ ಜನರು ಬದಕಕ್ಕೆ ಆಗಲ್ಲ ಅನ್ನುವ ರೀತಿ ಹೆದರಿಕೆ ಹುಟ್ಸಿದ್ರು ಆದರೆ ನೆಮ್ಮದಿಯಾಗಿ ಸಂತೋಷವಾಗಿ ಜೀವನ ನಡೆಸ್ತಿರೋದು ನಾವ ಅವರ ಇನ್ನೂ ಭಾರತವನ್ನು ಬೇರೆ ದೇಶಕ್ಕೆ ಕಂಪೇರ್ ಮಾಡಿ ಮಾತಾಡ್ತಿದ್ರೆ ಅವರಂಥ ಮೂರ್ಖರು ಯಾರೂ ಇಲ್ಲ ಇಂಡಿಯನ್ ಪ್ರಾಡಕ್ಟ್ಸ್ಗಳ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ ಆತ್ಮನಿರ್ಭರ್ ಕನಸು ನನಸಾಗಿದೆ ಭಾರತ ವಿಶ್ವಗುರು ಆಗ್ತಾ ಇದೆ ಇಂತಹ ಭಾರತವನ್ನು ಬರೀ ಪೆಟ್ರೋಲ್ ಡೀಸೆಲ್ ರೇಟ್ ಇಟ್ಕೊಂಡು ಕಂಪೇರ್ ಮಾಡಲಿಕ್ಕೆ ಹೋಗಬೇಡಿ ನೆಮ್ಮದಿಯಾಗಿದ್ದೀರಿ ನೆಮ್ಮದಿಯಲ್ಲಿರಿ ಭಾರತ ಶ್ರೀಲಂಕಾ ಪಾಕಿಸ್ತಾನ ಕಂಪೇರ್ ಮಾಡುವ ರೇಂಜಲ್ಲೇ ಇಲ್ಲ ಅವುಗಳು ನಮ್ಮ ಒಂದು ರಾಜ್ಯಕ್ಕೂ ಸಮ ಅಲ್ಲ ಈ ದೇಶದಲ್ಲಿರೋಕ್ಕೆ ಹೆಮ್ಮೆ ಪಡಿ ಇನ್ನೂ ಆ ದೇಶಗಳೇ ನಿಮಗೆ ಬ್ಯೂಟಿಫುಲ್ ಹ್ಯಾಪಿಯೆಸ್ಟ್ ಅನಿಸಿದರೆ ಅಲ್ಲೇ ಹೋಗಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ